ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಸುಭಾಷ್ ಗೌಡ ನಾನು ಆಯುರ್ವೇದಿಕ್ ನಾಟಿ ವೈದ್ಯ ವನಮೂಲಿಕೆ ಸಿದ್ಧ ವೈದ್ಯ ಮಾಡ್ತಿರ್ತೀನಿ ವೈದ್ಯ ಅಂದರೆ ರಾಜ್ಯ ವೈದ್ಯ ಸಿದ್ಧ ವೈದ್ಯ ಅಂತಾರೆ ನಾನು ಕೋಲಾರ ಡಿಸ್ಟಿಕ್ ಮುಳುಬಾಗಲ್ ತಾಲೂಕಲ್ಲಿರ್ತೀನಿ ಈಗ ತುಂಬ ಜನ ಕಾಡ್ತಿರೋ ಸಮಸ್ಯೆ ಏನಂದರೆ ಸ್ಥೂಲ ಕಾಯಿಲ ವೆಯ್ಟ್ ಲಾಸ್ ಜಾಸ್ತಿ ವೆಯ್ಟ್ ಬೆಳೆಸಿಬಿಟ್ಟು ಬೊಜ್ಜು ಬಂದು ಮೈಯೆಲ್ಲ ನೋಡಿ ಕಬ್ಬು ಹೊಟ್ಟೆ ಬರೋದು ಅವ್ರ ಪರ್ಸ್ನಲ್ ಪಾರ್ಟ್ಸ್ಗಳ ಎಲ್ಲರಿಗೂ ಜಾಸ್ತಿ ದಪ್ಪ ಆಗಿಬಿಟ್ಟು ಒದ್ದಾಡ್ತಿರ್ತಾರೆ ಆ ಥರ ಜನಗಳಿಗೆ ಈ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಯಾವ ರೀತಿ ಮದ್ದು ತಗೋಬೇಕು ಅಂತ ನ್ಯೂಟ್ರಿಷನ್ಗಳು ಎಲ್ಲೆಲ್ಲೋ ಬೇರೆ ಬೇರೆ ಮಸಾಜ್ಗಳು ಎಲ್ಲೆಲ್ಲೋ ತಿರುಗಿ ತಿರುಗಿ ಹಾಸ್ಪಿಟ್ಲು ಮಾತ್ರ ಇಂಜೆಕ್ಷನ್ ಎಲ್ಲ ತಿರುಗಿ ಯಾವುದೇ ಕಾರಣಕ್ಕೂ ಅವ್ರಿಗೆ ವೆಯ್ಟ್ ಕಡಿಮೆ ಆಗಿರೋಲ್ಲ ಜೀವನದಲ್ಲಿ ಸುಸ್ತಾಗಿ ಬೇಜಾರಾಗಿಬಿಟ್ಟು ಬಿಟ್ಬಿಟ್ಟಿರ್ತಾರೆ ಏನಪ್ಪ ಮಾಡೋದು ಇಷ್ಟೊಂದು ವೆಯ್ಟ್ ಆಗಿಬಿಟ್ಟಿದ್ದೀನಲ್ಲ ಅಂತ ಅದೇ ರೀತಿ ಮಣ್ಕಾಲ್ ನೋವುಗಳು ಸೊಂಟ ನೋವು ಇವ್ರಿಗೆ ಓಡಾಡೋಕ್ಕಾಗಲ್ಲ ಎಲ್ಲಾದರೂ ಮೆಟ್ಲುಗಳು ಗಿಟ್ಲುಗಳು ಹತ್ತಬೇಕಂದ್ರೆ ತುಂಬ ಕಷ್ಟ ಅಂಥವರೆಗೆ ಸಂಬಂಧಪಟ್ಟು ನಾನೊಂದು ಅದ್ಭುತವಾದ ಔಷಧಿ ಹೇಳ್ತಿದ್ದೀನಿ ಇದನ್ನು ಒಂದಕ್ಕೆ ಎರಡು ಸಲ ವೀಡಿಯೋ ನಿಮಗೆ ನೀವಾಗ ನೋಡಿಕೊಂಡು ಐಟಮ್ ಎಲ್ಲ ತೊಗೊಂಬಂದು ಮಾಡ್ಕೊಳ್ಳಿ ಎಲ್ಲರೂ ಫೋನ್ ಮಾಡಿಬಿಟ್ಟು ನನಗೆ ಎಲ್ಲಿ ಸಿಗುತ್ತೆ ನಾನು ಹೆಂಗೆ ತರಬೇಕು ನಮ್ಮೂರಲ್ಲಿ ಎಲ್ಲಿ ಸಿಗುತ್ತೆ ಅಂದರೆ ನೀವೆಲ್ಲಿದ್ದೀರೋ ಗೊತ್ತಿಲ್ಲ ನಾನು ಎಲ್ಲಿದ್ದೀನಿ ನಿಮಗೆ ಗೊತ್ತಿಲ್ಲ ನಿಮ್ಮೂರಲ್ಲಿ ಅಂಗಡಿ ಎಲ್ಲಿದ್ದೀವೋ ಎಲ್ಲಿ ಸಿಗುತ್ತೋ ನನಗೆ ಗೊತ್ತಿಲ್ಲ ನೀವು ಒಂದೊಂದು ಐಟಮ್ ನೀಟಾಗಿ ಬರ್ಕೊಳ್ಳಿ ಒಂದು ಪೆನ್ನು ಪೇಪರ್ ತೊಗೊಂಡು ನೀಟಾಗಿ ಬರ್ಕೊಂಡು ನಿಮಗೆ ನೀವಾಗ ತಗೊಂಬಂದು ಮಾಡ್ಕೊಳ್ಳಿ ನಾನೇನು ಇಟ್ಕೊಂಡಿಲ್ಲ ನನ್ನಿಂದ ಆದಷ್ಟು ಎಲ್ಲರಿಗೂ ತಲುಪಿಸ್ತೀನಿ ಆಗದೇ ಇದ್ದವ್ರಿಗೆಲ್ಲ ತಲ್ಪ್ಸು ಊರೋರಿಗೆಲ್ಲ ಅಂದರೆ ನಾನು ಎಲ್ಲಿಂದ ಕೊಡೋಣ ನನ್ನಿಂದ ಆದಷ್ಟು ಎಲ್ಲರಿಗೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮ್ಮಿಂದ ಆದಷ್ಟು ನೀವು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಆಗದೇ ಇದ್ದವರು ಕೆಲಸ ಬ್ಯುಸಿ ಜಾಬ್ಗಳಿಗೆ ಹೋಗ್ತೀನಿ ಬ್ಯುಸಿ ನಾನೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದೋರ್ಗೆ ಮಾತ್ರ ನಾನು ಮೊದ್ಲು ಕಳಿಸ್ಕೊಡ್ತೀನಿ ಕೊರಿಯರು ಪೋಸ್ಟು ಅವೈಲಬಲ್ ಇರುತ್ತೆ ನಿಮ್ಗೆ ಯಾರಿಗೆ ಬೇಕಾದರೂ ಕಳಿಸೋಣ ಒಂದೊಂದು ಸಲ ಕಸ್ಟಮರು ಏನಪ್ಪಾ ಕುರಿಯರ್ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಫೋನ್ ಮಾಡ್ತಾರೆ ನಾನು ನಂಗೆ ಮದ್ದು ಕಳಿಸಿದ್ರು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬರುತ್ತೆ ಅದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ಒಂದು ದಿವಸ ಎರಡು ಲೇಟ್ ಆದರೂ ಸರಿ ಮದ್ದು ಖಂಡಿತವಾಗ್ಲೂ ತಲುಪುತ್ತೆ ದುಡ್ಡು ಹಾಕ್ಸ್ಕೊಂಡ್ಬಿಟ್ರು ಕೊಟ್ಟಿಲ್ಲ ಬರಲಿಲ್ಲ ಮೋಸ ಮಾಡ್ತಾರೆ ಅಂತ ಅನುಮಾನ ಏನು ಬೇಕಾಗಿಲ್ಲ ನಾನು ಒಬ್ಬನೇ ಮಾಡಿ ಬದುಕು ನಾನೇನು ಕಂಪ್ನಿಗಳು ಫ್ಯಾಕ್ಟ್ರಿಗ್ಳು ಇಟ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಿ ಎಲ್ಲರಿಗೂ ಕೊಡೋಕ್ಕಾಗಲ್ಲ ನಿಮಗೆ ನೀವಾಗ ಮಾಡ್ಕೊಳ್ಳಿ ಅಂತ ನಾನು ಈ ವೈದ್ಯ ಹೇಳ್ತಿದ್ದೀನಿ ಇವಾಗ ಇದಕ್ಕೆ ಬೇಕಾಗಿರೋ ಏನೇನು ಬೇಕು ಅಂತ ನೀಟಾಗಿ ಒಂದು ಸಲ ನೋಡಿ ವೀಡಿಯೋನ ಕ್ಲಾರಿಟಿಯಾಗಿ ನೋಡಿ ಮತ್ತು ಇನ್ನೂ ಕೆಲವರು ಸೈಡ್ ಎಫೆಕ್ಟ್ ಇದೆಯಾ ಅಂತ ಫೋನ್ ಮಾಡ್ತಾರೆ ಎಲ್ಲ ನೀವು ತಿನ್ನುವಂಥ ಐಟಮ್ಗಳೇ ನೀವು ಬಳಸೋಂಥ ಐಟಮ್ಗಳಲ್ಲೇ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲದ ಐಟಮ್ಗಳೇ ಹೇಳ್ತಿದ್ದೀನಿ ನಿಮಗೆ ನೀವು ಮಾಡ್ಕೋಬೇಕು ವೀಡಿಯೋ ನೀಟಾಗಿ ನೋಡಿ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಈ ವೆಯ್ಟ್ ಲಾಸ್ ಮೊದಲು ಬೇಕಾಗಿರೋ ಸಾಮಗ್ರಿಗಳು ಏನೇನು ಬೇಕು ಅಂತ ಹೇಳ್ತೀನಿ ನೀಟಾಗಿ ಒಂದು ಸಲ ನೋಡ್ಕೊಳ್ಳಿ ಸ್ವಲ್ಪ ಭಾಷೆ ಚೇಂಜ್ ಆಗ್ಬೋದು ಆ ಥರ ನಿಮ್ಮ ಕಡೆ ಭಾಷೆ ಚೇಂಜ್ ಇದ್ದರೆ ನೀವು ನಾನೇನು ಹೆಸ್ರಲ್ಲಿ ಇರ್ತೀನೋ ಆ ಹೆಸರು ಗೂಗಲಲ್ಲಿ ಸರ್ಚ್ ಮಾಡಿ ಐಟಮ್ಗಳು ಗೊತ್ತಾಗುತ್ತೆ ಎಲ್ಲೆಲ್ಲಿಂದ ಫೋನ್ ಮಾಡ್ತೀರಾ ನಿಮ್ಮ ಭಾಷೆ ನಮ್ಮ ಭಾಷೆಗೂ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಪ್ಲಸ್ ಕೆಲವು ಐಟಮ್ ಪ್ರಾಂತ ನಿಮ್ಮ ಊರು ನಿಮ್ಮ ರಾಜ್ಯನ ಡಿಫ್ರೆಂಟಲ್ಲಿ ಲ್ಯಾಂಗ್ವೇಜಲ್ಲಿ ಕರೀತಾರೆ ಈ ಐಟಮ್ ಹೆಸ್ರುಗಳಿರ್ಬೋದು ನಾನು ಇರೋದು ನನಗೆ ಗೊತ್ತಿರೋ ಹೆಸ್ರುಗಳಲ್ಲಿ ತಿಳಿಸ್ತೀನಿ ನೀಟಾಗಿ ನೀವು ನೋಡ್ಕೊಳ್ಳಿ ಇದಕ್ಕೆ ಫಸ್ಟ್ ಐಟಮ್ ಏನು ಬೇಕಂದರೆ ಇಲ್ಲಿ ನೋಡಿ ಜೀರಿಗೆ ನೋಡ್ತಿದ್ದೀರಾ ಇದು ಜೀರಿಗೆ ಇದು ನೀವು ಅಡುಗೆಗೆ ಬೆಳೆಸೋ ಐಟಮ್ಮೇ ಡೈಲಿ ನಿಮ್ಮ ಅಡುಗೆಯಲ್ಲಿ ಕೆಲವರು ಈ ಜೀರಿಗೆಯಿಂದನೇ ಲಾಸ್ ಮತಗಳು ತಯಾರು ಮಾಡ್ಕೊಂಡು ಮನೇಲಿ ಟ್ರೈ ಮಾಡಿ ಮಾಡಿರ್ತಾರೆ ನಿಂಬೆ ರಸಲ್ಲ ಹಾಕ್ಕೊಂಡು ಪರವಾಗಿಲ್ಲ ಆದರೂ ಅದ್ರ ಜೊತೆಗೆ ಇವೇನೇನು ಬೇಕಂತ ನಾನು ಹೇಳ್ತೀನಿ ಇದನ್ನು ನೋಡಿ ಮಾಡ್ಕೊಳ್ಳಿ ಈ ಜೀರಿಗೆ ಒಂದು ನೂರು ಗ್ರಾಮೋ ಐವತ್ತು ಗ್ರಾಮು ನಿಮ್ಗೆ ಎಷ್ಟು ಬೇಕೋ ಎಲ್ಲ ಸಮತೋಕವಾಗಿ ತಗೊಳ್ಳಿ ಅದೇ ರೀತಿ ಇಲ್ಲಿ ನೋಡಿ ಮೆಣಸು ಪೆಪ್ಪರ್ ಈ ಮೆಣಸು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಮಾನವಾಗಿ ತಗೊಳ್ಳಿ ಇಲ್ಲಿ ನೋಡಿ ಮೂರನೇ ಐಟಮ್ ಬಂದುಬಿಟ್ಟು ಇಪ್ಲಿ ಇಲ್ಲಿ ನೋಡ್ತಿದ್ದೀರಾ ಇದು ಇಪ್ಲಿ ಈ ಹಿಪ್ಲಿ ಕೂಡ ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ನೀವು ತಗೊಳ್ಳಿ ಎಲ್ಲ ಸಮತೂಕವಾಗಿ ಅದೇ ರೀತಿ ಇದಕ್ಕೆ ಇಲ್ಲಿ ನೋಡಿ ಅಳಲೇಕಾಯಿ ಇದು ಅಳಲೇಕಾಯಿ ಅಂತಾರೆ ಈ ಅಳಲೇಕಾಯಿ ಕೂಡ ಒಟ್ಟು ಮೇಲುಗಡೆಯ ಚಿಪ್ಪೆ ಮಾತ್ರ ತಗೋಬೇಕು ಬೀಜ ಹೊಡೆದು ತೆಗೆದಾಕಿರ್ಬೇಕು ಇಲ್ಲಿ ನೋಡಿ ಇದರಲ್ಲಿ ಬೀಜಗಳಿಲ್ಲ ನಾವು ಬೀಜ ತೆಗ್ದಾಕಿದ್ದೀವಿ ಈ ಹಳಿಲೆಕಾಯಿಯನ್ನು ಬೀಜ ತೆಗ್ದಿರೋದೊಂದು ನೂರು ಗ್ರಾಮ್ ರೆಡಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇದು ತಾರೆಕಾಯಿ ಇದು ತಾರೆಕಾಯಿ ಈ ತಾರೆಕಾಯಿ ಕೂಡ ಒಂದು ನೂರು ಗ್ರಾಮ್ ರೆಡಿ ಮಾಡ್ಕೊಳ್ಳಿ ಎಲ್ಲಿ ನೋಡಿ ಇದು ಒಣ ಶುಂಠಿ ಈ ಒಣ ಶುಂಠಿ ಕೂಡ ಒಂದು ನೂರು ಗ್ರಾಮ್ ನೀಟಾಗಿ ಇದೆಲ್ಲ ಇನ್ನೊಂದು ಐಟಮ್ ನೋಡಿ ಇಲ್ಲಿ ನೋಡಿ ಇದು ಸೈಂದ ಲವಣ ಈ ಸೈಂದ ಲವಣ ಈ ಥರ ಕೆಂಪಾಗಿರೋದು ಕಲ್ಲೇ ತರಬೇಕು ಪುಡಿ ತರೋಂಗಿಲ್ಲ ಈ ಕಲ್ಲು ತಗೊಂಬಂದು ಒಂದು ನೂರು ಗ್ರಾಮು ನೀವು ಇದೆಲ್ಲ ಎಷ್ಟೆಷ್ಟು ಹಾಕ್ತೀರೋ ಅಷ್ಟೇ ಇದು ತಗೊಂಬಂದು ಇದನ್ನು ನಿಂಬೆ ಹುಳಿಯಲ್ಲಿ ಹಾಕಿ ಚೆನ್ನಾಗಿ ಅರಿಯಿರಿ ಕರಗೋಗುತ್ತೆ ಆ ಕರಗಿದ್ದನ್ನು ಬಿಸಿಲಿಗೆ ಒಣಗಿಸಿ ಆ ಥರ ಎರಡು ಸಲ ಯಾರ್ದು ಒಣಗಿಸಿಬಿಟ್ರೆ ನಿಮ್ಗೆ ಅದು ಅದ್ಭುತವಾದ ಕೆಲಸ ಮಾಡುತ್ತೆ ಅದು ಶುದ್ಧಿ ಆದಂಗೆ ಸಂಪೂರ್ಣವಾಗಿ ಇದು ಬಂದುಬಿಟ್ಟು ಇಲ್ಲಿ ನೋಡಿ ಸೂರ್ಯಕಾರ ಅಂತ ಈ ಸೂರ್ಯಕಾರ ಕೂಡ ಅಂಗಡಿಯಲ್ಲಿ ಸಿಗುತ್ತೆ ಇದು ರಾ ಮೆಟೀರಿಯಲ್ ಅಂಗಡಿಯಲ್ಲಿ ಸಿಗುತ್ತೆ ಇದನ್ನು ಶುದ್ಧಿ ಮಾಡೋ ವಿಧಾನ ಇದ್ದರೆ ಮಾತ್ರ ನೀವು ಡೈರೆಕ್ಟಾಗಿ ರಾ ಮೆಟೀರಿಯಲ್ ತಗೊಂಬಂದು ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಶುದ್ಧಿ ಮಾಡಿರೋದು ಭಸ್ಮ ಇರುತ್ತೆ ಸೂರ್ಯಕಾರ ಸುಣ್ಣ ಆಗಲಿ ಸೂರ್ಯಕಾರ ಭಸ್ಮ ಇರುತ್ತೆ ಶುದ್ಧಿ ಆಗಿರಬೇಕು ಆ ಶುದ್ಧಿ ಆಗಿರೋದನ್ನು ಮಾತ್ರ ಯೂಸ್ ಮಾಡ್ಕೊಳ್ಳಿ ಅದೇ ರೀತಿ ಬೇರೆ ಏನು ಐಟಮ್ಗಳಂತ ತೋರಿಸ್ತೀನಿ ನೋಡಿ ನೋಡಿ ಅದೇ ರೀತಿ ಇಲ್ಲಿ ನೋಡ್ಕೊಳ್ಳಿ ನೀಟಾಗೆ ಇದು ಸುನಾಮುಖಿ ಸುನಾಮುಖಿ ಕೂಡ ಒಂದು ನೂರು ಗ್ರಾಮ್ ತಗೊಳ್ಳಿ ಇಲ್ಲಿ ನೋಡಿ ಇದು ನೆಲ ತಂಗೇಡು ನೆಲ ತಂಗೇಡು ತಂಗೇಡು ಗಿಡ ಬರುತ್ತಲ್ವಾ ಇದು ನೆಲದಲ್ಲೇ ಬೆಳೆಯೋದು ಭೂಮಿಯಲ್ಲಿ ಅರ್ಲ್ಕೊಂಡು ಹೋಗೋ ಬಳ್ಳಿ ಜಾತಕ್ಕೆ ಸಂಬಂಧಪಟ್ಟಿದ್ದು ಈ ನೆಲ ತಂಗಿಯರು ಕೂಡ ಒಂದು ನೂರು ಗ್ರಾಮ್ ತಗೊಳ್ಳಿ ಇಲ್ಲಿ ನೋಡಿ ಅದೇ ರೀತಿ ಇಲ್ಲಿ ನೋಡಿ ಇದು ದಾಲ್ಚಿನ್ ಚಕ್ಕೆ ಈ ದಾಲ್ಚಿನ ಚಕ್ಕೆ ಕೂಡ ಒಂದು ನೂರು ಗ್ರಾಮ್ ತಗೋಬೇಕು ನೀವು ಅಡುಗೆಗೆ ಬಳಸೋ ದಾಲ್ಚಿನಿ ಚಕ್ಕೆ ಇಲ್ಲಿ ನೋಡಿ ಇದು ನಳ್ಳಿಕಾಯಿ ಬೆಟ್ಟದ ನಳ್ಳಿಕಾಯಿ ಇದು ನಾನು ಹತ್ರ ಪೌಡ್ರ್ ಇದೆ ಈಗ ಕಾಯಿ ಒಣ್ಸಿರೋದು ಇಲ್ಲ ಆಗೋಗಿದೆ ಆ ಪೌಡ್ರ್ ತೋರ್ಸೋಕ್ಕಾಗಲ್ಲ ನಿಮಗೆ ಕ್ಲಾರಿಟಿ ಗುರ್ತಿಡ್ಕೊಳ್ಳಿ ಅಂತ ಕಾಯಿ ತೋರಿಸ್ತಿದ್ದೀನಿ ನೋಡಿ ಈ ಬೆಟ್ಟದ ನಳ್ಳಿಕಾಯಿ ನೀವು ಸ್ವಂತವಾಗಿ ತಗೊಂಬಂದು ಒಡೆದು ಒಣಗಿಸಿಟ್ಕೊಂಡಿರೋದ್ರೆ ಇನ್ನು ಹತ್ತು ಉತ್ತಮವಾಗಿ ಕೆಲಸ ಮಾಡ್ತದೆ ಅಂಗಡಿಯಲ್ಲೆಲ್ಲ ಕಪ್ಪಗಾಗೋಗ್ಬಿಟ್ಟಿರ್ತದೆ ಅದು ವೇಸ್ಟ್ ಅದು ಕೆಲಸಕ್ಕೆ ಬರಲ್ಲ ಬೆಳ್ಳಿಗ್ ಚೆನ್ನಾಗಿರ್ಬೇಕು ನಳ್ಳಿಕಾಯಿ ಈ ಥರ ನಳ್ಳಿಕಾಯಿ ತಗೊಂಬಂದು ಒಣಗಿಸಿ ಅದೊಂದು ನೂರು ಗ್ರಾಮ್ ಪೌಡ್ರ್ ತಗೊಳ್ಳಿ ಅದೇ ಇಲ್ಲಿ ನೋಡಿ ವಾಮು ಇದು ಒಳ್ಳೆಯ ವಾಮ್ ಕಂಪ್ನಿದು ನೀಲಿಮಾ ಕಂಪ್ನಿದು ಇದು ಈ ಥರ ಕ್ವಾಲಿಟಿ ವಾಮ್ ತೊಗೊಳ್ಳಿ ಅಂಗಡಿಯಲ್ಲಿ ಹೋಗಿ ನೀವು ಅಂಥ ಇಂಥ ಐಟಮ್ ತೊಗೊಂಡ್ರೆ ಚಿಕ್ಕ ಚಿಕ್ಕದು ಕೊಡ್ತಾರೆ ಅದೇನು ಅಷ್ಟು ಕೆಲ್ಸಕ್ಕೆ ಬರಲ್ಲ ಹಾಗಾಗಿ ಈ ಥರ ಕಂಪ್ನಿದು ಒಳ್ಳೆ ಕಂಪ್ನಿದು ವಾಮನ್ನು ನೂರು ಗ್ರಾಮ್ ತಗೊಳ್ಳಿ ಇಲ್ಲಿ ನೋಡಿ ಸೇಬು ಮರ ಸೀಬೆ ಗಿಡ ಎಲೆ ಎಲ್ಲರಿಗೂ ನಿಮ್ಗೆ ಗೊತ್ತೇ ಇರುತ್ತೆ ನಿಮಗೆ ಸಿಗುತ್ತೆ ಈ ಸೀಬೆ ಗಿಡದ ಎಲೆ ಒಂದು ನೂರು ಗ್ರಾಮ್ ಅಂದರೆ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರಬೇಕು ಅದೇ ರೀತಿ ಇಲ್ಲಿ ನೋಡಿ ಇದು ಬಂದೇರು ಬಂದೇರೆ ಹಾಕುವಂತ ತೆಲುಗಲ್ಲಿ ಹೇಳ್ತಾರೆ ಎಲೆ ಅಂತ ಸಿಗುತ್ತೆ ಎಲ್ಲರಿಗೂ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಕುರಿ ಮ್ಯಾಕೆಗಳಿಗೆ ಮೇಸು ಚೆನ್ನಾಗಿ ಗೊತ್ತಿರುತ್ತೆ ಅವ್ರು ಚೆನ್ನಾಗಿ ಜಾಸ್ತಿ ಯೂಸ್ ಮಾಡ್ತಾರೆ ಇದೊಂದು ನೂರು ಗ್ರಾಮ್ ನೋಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿರ್ಬೇಕು ಈ ಬಂದೇರೆಲೆ ಈ ಸೀಬೆ ಎಲೆ ಒಂದು ನೂರು ನೂರು ಗ್ರಾಮ್ ಪೌಡ್ರ್ ಮಾಡಿ ಇಟ್ಕೊಂಡು ಇದನ್ನೆಲ್ಲ ಸಮಾನವಾಗಿ ಪೌಡ್ರ್ ಆದಮೇಲೆ ತೂಕ ಹಾಕ್ಕೊಳ್ಳಿ ನೂರು ನೂರು ಗ್ರಾಮ್ ಮುಂಚೆ ತೂಕ ಹಾಕಿದ್ರೆ ಒಂದು ಹೆಚ್ಚು ಕಡಿಮೆ ಬರುತ್ತೆ ಪೌಡ್ರ್ ಆದಮೇಲೆ ತೂಕ ಹಾಕಿದ್ರೆ ನೀವು ಎಲ್ಲ ನೂರು ನೂರು ಗ್ರಾಮ್ ಸೇರಿಸಿ ನೀಟಾಗಿ ಸೇರಿಸಿ ಪುಡಿ ಆದಮೇಲೆ ಒಂದು ಲೋಟ ನೀರು ಇಲ್ಲ ಎರಡು ಲೋಟ ನೀರು ಇರಿ ಒಂದು ಸ್ಪೂನ್ ಪೌಡ್ರ್ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿಯಲಿ ಕುದಿಸಿ ಕುಡಿತಾ ಬನ್ನಿ ಡೈಲಿ ಯಾರಿಗೆ ಇರಲಿ ಎಷ್ಟೇ ದಪ್ಪ ಇರಲಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮಾಡ್ಕೊಳ್ಳಿ ಜಾಸ್ತಿ ದಪ್ಪ ಇದ್ದವ್ರು ಮೂರು ತಿಂಗಳು ಕಡಿಮೆ ಇದ್ದರು ಒಂದು ತಿಂಗಳು ಇನ್ನು ಸ್ವಲ್ಪ ಇದ್ದವರು ಒಂದು ಎರಡು ತಿಂಗಳು ಹಂಡ್ರೆಡ್ ಪರ್ಸೆಂಟ್ ಡೌನ್ ಆಗ್ತೀರಿ ನೀವು ಲಾಸ್ ಆಗಲ್ಲ ಅಂತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ್ತೀರಿ ಈ ಮೊದ್ದಲ್ಲಿ ಮಾಡ್ಕೊಳ್ಳಿ ಯಾರು ಯಾರು ನಿಮಗೆ ನೀವಾಗ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿಕೊಂಡು ಸ್ಲಿಮ್ಮಾಗಿ ಚೆನ್ನಾಗಿರಿ ನಾನು ಜನಗಳು ತುಂಬ ಕಷ್ಟಪಡ್ತಿದ್ದಾರೆ ಅವ್ರಿಗಾಗಿ ಅವ್ರು ಮಾಡ್ಕೊಳ್ಳಿ ಅಂತ ವಿಡಿಯೋ ತಿಳಿಸ್ಕೊಡ್ತಿದ್ದೀನಿ ಐಟಮ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಹೆಂಗೆ ಮಾಡ್ಕೋಬೇಕು ಯಾವುದೇದು ಹೆಂಗೆ ತಗೋಬೇಕು ಎಷ್ಟೆಷ್ಟು ಬೇಕು ಅಂತ ಕೂಡ ಹೇಳಿದ್ದೀನಿ ನೀಟಾಗಿ ನಿಮಗೆ ನೀವು ಮಾಡ್ಕೊಳ್ಳಿ ನಿಮ್ಮಿಂದ ಆಗದೇ ಇದ್ದವ್ರಿಗೆ ನಾನು ಕಳ್ಸ್ಕೊಡ್ತೀನಿ ಕೊರಿಯರ್ ಆಗಲಿ ಪೋಸ್ಟ್ ಆಗಲಿ ಇಲ್ಲ ನೀವೇ ಬರೋಂಗಿದ್ರೆ ಕೂಡ ಇಲ್ಲಿಗೆ ಬಂದು ತಗೊಂಡು ಹೋಗ್ಬೋದು ಯಾವುದೇ ಕಾರಣಕ್ಕೆ ಕೇಳಬೇಡಿ ಮಾಂಸಾಹಾರ ಡ್ರಿಂಕ್ಸ್ ಮಾಡೋರು ಸ್ವೀಟ್ ಪದಾರ್ಥ ಆಗಲು ಈ ಗೋಬಿ ಪಾನಿಪುರಿ ಮಸಾಲ ಇಂಥ ಪದಾರ್ಥಗಳು ತಿನ್ನಬಾರ್ದು ಇವೆಲ್ಲ ಅವಾಯ್ಡ್ ಮಾಡ್ಕೊತ ರಾಗಿ ಮುದ್ದೆ ಗೋಧಿ ಹಿಟ್ಟಿನ ಚಪಾತಿ ಮೈದಾ ಹಿಟ್ಟು ಚಪಾತಿ ತಿನ್ನಂಗಿಲ್ಲ ರೈಸು ಬೈರಿನಲ್ಲಿ ಅಕ್ಕಿ ಸಿಕ್ಕಿದ್ರೆ ಇನ್ನೂ ಉತ್ತಮ ಇಲ್ಲಾಂದರೆ ಕೊಚ್ಚಕ್ಕಿ ಈ ತಮಿಳುನಾಡು ರೈಸ್ ಇರುತ್ತೆ ಆ ಅಕ್ಕಿ ಆದರೂ ಸರಿ ಇದರಲ್ಲ ತಿನ್ಕೋಬೋದು ಅಂದರೆ ಮಾಮೂಲಿ ರೈಸು ತಿನ್ನಿ ಎಷ್ಟಾಗುತ್ತೋ ಅಷ್ಟು ಡೈಟ್ ಮಾಡಿ ಈ ಮದ್ದು ಕುಡಿದು ಕೂಡಲೇ ಒಂದು ಹತ್ತು ನಿಮಿಷ ವಾಕಿಂಗ್ ಹೋಗಿ ಆದರೆ ರನ್ನಿಂಗ್ ಮಾಡಿ ನೀವು ಇನ್ನೂ ಗೀಗ ಮಾಡ್ಬೋದು ನಿಮ್ಮ ಅನುಕೂಲ ನೀವೇನೇನು ಮಾಡೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಿ ಇನ್ನು ಕೆಲವರು ಮದ್ದು ಕುಡಿದು ಕೂಡಲೇ ಸಣ್ಣ ಆಗಿಬಿಡ್ತೀವ ನಾವು ಮನೇಲಿ ಕುಂತ್ಕೊಂಡು ಎಲ್ಲ ತಿನ್ಕೊಂಡು ಮದ್ದು ಕುಡಿತೀವಿ ಅಂತ ಕೇಳ್ತೀರ ಅದೆಲ್ಲ ತಪ್ಪಲ್ವಾ ನಾವು ಮದ್ದು ಕುಡೀರಿ ಅಂದರೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀವು ಚೆನ್ನಾಗಿ ಡೇಟಿಂಗ್ ಮಾಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ತೊಗೋಬೇಕು ನಮ್ಮ ಆಯುರ್ವೇದದಲ್ಲಿ ಸತ್ಯ ತಪ್ಪಿದ್ರು ಪಥ್ಯ ತಪ್ಪಬಾರ್ದು ಅಂತ ಹೇಳೋವ್ರೆ ನೀನು ಸತ್ಯ ಬೇಕಾದರೆ ತಪ್ಪು ಆದರೆ ಪಥ್ಯ ತಪ್ಪಬಾರ್ದು ಶ್ರದ್ಧೆಯಿಂದ ಇದು ಕೂಡ ನಿಮ್ಮ ಜವಾಬ್ದಾರಿ ನಿಮ್ಮ ಕೆಲಸ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಮದ್ದು ಹಂಗಾಗಿ ನೀವು ಎಷ್ಟು ನೀಟಾಗಿ ಡೈಟ್ ಮಾಡ್ತೀರೋ ಅಷ್ಟು ರಿಸಲ್ಟ್ ಜಾಸ್ತಿ ಇರುತ್ತೆ ತಿಂಗಳಿಗೆ ಹತ್ತು ಕೆ ಜಿ ಐದು ಕೆ ಜಿ ಎಂಟು ಕೆಲವರು ಇಪ್ಪತ್ತು ಕೆ ಜಿ ಕೂಡ ಆಗ್ತಾರೆ ನೀವು ಡೈಟ್ ಚೆನ್ನಾಗಿ ಮೇಂಟೈನ್ ಮಾಡಿ ಮದ್ದು ಕಂಟಿನ್ಯೂಗೆ ಚೆನ್ನಾಗಿ ಯೂಸ್ ಮಾಡ್ತೀರೋ ಅಷ್ಟು ಒಳ್ಳೆಯ ರಿಸಲ್ಟ್ ಇರುತ್ತೆ ನಿಮ್ಗೆ ಯಾರಿಗೆ ಬೇಕಿದ್ದರೂ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಆಗದಿದ್ದವ್ರು ನಂಗೆ ಫೋನ್ ಮಾಡಿ ನಾನು ಬೇಗ ಕಳಿಸ್ಕೊಡ್ತೀನಿ ಇಲ್ಲ ನೀವೇಲ್ಲಿ ಡೈರೆಕ್ಟಾಗಿ ಬಂದು ತಗೊಂಡು ಹೋಗ್ಬೋದು ಈ ವಿಡಿಯೋ ಈ ಮದ್ದನ್ನ ಎಲ್ಲರಿಗೂ ಜನಕ್ಕೆ ತಿಳಿಸಿ ಅಂತೇಳಿದ್ದ ಮೀಡಿಯಾದವ್ರಿಗೆ ಅದೇ ರೀತಿ ನೋಡ್ತಿರೋ ಜನಗಳಿಗೆ ಪ್ರೇಕ್ಷಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು